ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಡಲೆಬೇಳೆ ಚಟ್ಟಂಬಡೆ ಹೇಗೆ ಮಾಡ್ದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನನ್ನ ರೀತಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ, ನೀವೆಲ್ಲ ಹೇಗೆ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಬನ್ನಿ, ಇದನ್ನು ಹೇಗೆ ಮಾಡ್ದಂತ ನೋಡೋಣ. ನಾನಿಲ್ಲಿ ಕಡಲೆಬೇಳೆನ ಬೆಳಿಗ್ಗೆ ನೆನೆಸಿದ್ದೆ. ನಿಮಗೆ ಇನ್ಸ್ಟಂಟಾಗಿ ಬೇಕು ಅಂತಂದರೆ ಒಂದು ಅರ್ಧ ಗಂಟೆ ಮುಂಚೆ ಉಗಿರು ಬೆಚ್ಚಿನ ನೀರಿನಲ್ಲಿ ನೀವು ಇದನ್ನು ನೆನೆಸ್ಕೊಳ್ಬೋದು. ಕಡಲೆಬೇಳೆನ ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕಿ ಒಂದು 3-4 ಬೆಳ್ಳುಳ್ಳಿ, ಶುಂಠಿ, ಉಪ್ಪು ಹಾಕ್ಕೊಂಡು ತರಿತಾರಿಯಾಗಿ ರುಬ್ಕೊಳ್ಳಿ. ಇಡಿಯಾಗಿರಬೇಕು, ತರಿತಾರಿಯಾಗಿರಬೇಕು. ಸೊ ನೋಡಿ, ಒಂದೊಂದು ಕಾಳು ಹಾಗೆ ಹಿಡಿಯಾಗಿದೆ, ಹಾಗೆಯೇ ಇರಬೇಕು. ಈಗ ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ, ಪೂರ್ತಿಯಾಗಿ ನಾನು ಇದನ್ನು ಕಡೆದು ಹಾಕ್ಕೊಂಡಿದ್ದೀನಿ ಪ್ಲೇಟಿಗೆ ತರಿತಾರಿಯಾಗಿ. ಸೊ ಇದಕ್ಕೆ ನೀರುಳ್ಳಿ, ಕಾಯಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪೊಂದು ಹಾಕಿಲ್ಲ, ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನೇ ಹಾಕ್ಕೊಳ್ಳಿ, ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ಈ ರೀತಿ ಒಂದು ಕೈಯಲ್ಲಿ ಉಂಡೆ ತೆಗೆದುಕೊಳ್ಳಿ. ಸಣ್ಣದು ಬೇಕಾದರೆ ಸಣ್ಣಗೆ ಮಾಡ್ಕೊಳ್ಳಿ, ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಳ್ಳಿ. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಇರಬೇಕು, ತುಂಬ ದಪ್ಪ ಬೇಡ, ತುಂಬ ತೆಳು ಬೇಡ. ಈಗ ಮೀಡಿಯಂ ಫ್ಲೇಮಲ್ಲಿ ಬಿಸಿಯಾಗಿರೋ ಎಣ್ಣೆಗೆ ಇದನ್ನು ಹಾಕ್ಕೊಳ್ಳಿ. ಬೆಳಿಗ್ಗೆ ತಿಂಡಿ ಕೂಡ ಮಾಡ್ಕೊಳ್ಬೋದು, ಸಂಜೆ ಟೀ ಕುಡಿದು ಕೂಡ ಮಾಡ್ಕೊಳ್ಬೋದು, ಅವ್ರವ್ರ ಇಷ್ಟ. ಕೆಲವರು ಸಂಜೆಗೆ ಮಾಡ್ಕೊಳ್ತಾರೆ, ಇನ್ನು ಕೆಲವರು ಬೆಳಿಗ್ಗೆ ಮಾಡ್ಕೊಳ್ತಾರೆ 10 ಗಂಟೆಗೆಲ್ಲ ತಿನ್ನೋದಕ್ಕೆ. ಸೊ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಸೈಡ್ ಫ್ರೈ ಆಗಿದೆ, ಇನ್ನೊಂದು ಸೈಡ್ ನಾನು ಇದನ್ನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿದು ಚೆನ್ನಾಗಿ ಫ್ರೈ ಆಗಿದೆ, ನಾನೀಗ ಇದನ್ನು ತೆಗೆದುಕೊಳ್ತಾ ಇದ್ದೀನಿ. ಈಗ ನಾನು ಇದು ಎರಡನೇ ಸಾರಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ, ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಚಟ್ನಿ ಜೊತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನೀವೆಲ್ಲ ಯಾವ ರೀತಿ ಟ್ರೈ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.